subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇಂದಿನ ನಾನು ನಿಮ್ಮ ಪ್ರತಿಭಾ. ಇವತ್ತಿನ ವಿಶೇಷ ಏನಂದರೆ ಮೆಂತ್ಯ ಸೊಪ್ಪಿನ ಬಾಲ್ಸ್ ಮಾಡಿಬಿಟ್ಟು ಮಸಾಲೆನಲ್ಲಿ ಹಾಕಿ ಮಸಾಲ ಗ್ರೇವಿನಲ್ಲಿ ಹಾಕಿರೋದು ಒಂದು ಡಿಶ್ಶು. ಹೊಸದಾಗಿ ಮಾಡ್ತಿರೋದು, ತುಂಬ ಚೆನ್ನಾಗಾಗುತ್ತೆ. ಒಂದು ಎರಡು ಮೂರು ಸತಿ ಮನೇಲಿ ಮಾಡಿಬಿಟ್ಟು ಆಮೇಲೆ ಇವತ್ತು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಅದು ಬಾಲ್ಸ್ ಎಲ್ಲ ಡ್ರೈವಿಲ್ ರಿವರ್ಸ್ ಮಾಡ್ತಾ ಇದ್ದೀನಿ ಕುಕ್ ಆಗಲಿಕ್ಕೆ. ಇವಾಗ ನೋಡಿ ರೆಡಿಯಾಗಿರೋದು ತೋರಿಸ್ತಾ ಇದ್ದೀನಿ. ರೆಡಿಯಾಗಿರೋ ಡಿಶ್ನ ಬೌಲ್ನಲ್ಲಿ ಹಾಕಿಬಿಟ್ಟು ಸರ್ವಿಂಗ್ ಬೌಲಲ್ಲಿ ತೋರಿಸ್ತಾ ಇದ್ದೀನಿ. ಏನೆಲ್ಲ ಬೇಕಂತ ನೋಡೋಣ ನೋಡಿ. ಕಟ್ ಮಾಡಿರೋ ಈರುಳ್ಳಿ, ಹಾಗೆ ಮೆಂತ್ಯ ಸೊಪ್ಪು, ಮತ್ತು ಟೊಮೆಟೊ ಪ್ಯೂರಿ, ಮತ್ತು ಕರಿ ಎಳ್ಳು, ಬೆಳ್ಳುಳ್ಳಿ, ಬಿಳಿ ಎಳ್ಳು, ಕೊತ್ತಂಬರಿ ಬೀಜ, ಮತ್ತು ಜೀರಿಗೆ. ಇಷ್ಟೆಲ್ಲ ಮಸಾಲೆ ಅದು ಗ್ರೈಂಡ್ ಮಾಡಲಿಕ್ಕೆ. ಹಾಗೆ ನೋಡಿ ಒಗ್ಗರಣೆದು ಮೆಣಸಿನ ಪುಡಿ, ಕಿಚನ್ ಕಿಂಗ್ ಮಸಾಲ, ಹಿಂಗು, ಜೀರಿಗೆ, ಮತ್ತು ಸಾಸಿವೆ. ಈಗ ಧನಿಯಾ ಪುಡಿ, ಗರಂ ಮಸಾಲ ಪೌಡರು, ಉಪ್ಪು, ಮತ್ತು ಅರಿಶಿನ. ಹಾಗೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ಜ್ಯೂಸು, ಮತ್ತು 3 ಟೇಬಲ್ ಸ್ಪೂನು ಬೇಸನಾಟ ಅಂದರೆ ಕಡಲೆ ಹಿಟ್ಟು. ಈಗ ಮಸಾಲೆ ತಯಾರು ಮಾಡೋಣ. ಈ 2 ಟೀ ಸ್ಪೂನು ಕೊತ್ತಂಬರಿ ಬೀಜನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆಯೇ 1 ಟೀ ಸ್ಪೂನು ಅದಕ್ಕೆ ಜೀರಿಗೆ ಕಾಳು ಹಾಕ್ಕೊಳ್ಳಿ. ಹಾಗೆಯೇ 1 ಟೀ ಸ್ಪೂನು ಕರಿ ಎಳ್ಳು ಹಾಕ್ಕೊಳ್ಳಿ. ಕರಿ ಎರಡನ್ನು ನೀವು 2 ಟೀ ಸ್ಪೂನ್ ಕರಿ ಎಳ್ಳೆ ಹಾಕೋಬೋದು. ನಾನು 1 ಟೀ ಸ್ಪೂನ್ ಕರಿ ಎಳ್ಳು, ಬಿಳಿ ಎಳ್ಳು 1 ಟೀ ಸ್ಪೂನ್ ಹಾಕಿದ್ದೀನಿ. 1 ಟೀ ಸ್ಪೂನ್ ಬಿಳಿ ಎಳ್ಳು ಹಾಕೋ ಜಾಗದಲ್ಲಿ ನೀವು ಬೇಕಾದ್ರೆ ಕಡಲೆಕಾಯಿ ಬೀಜ ಹುರಿದಿದ್ದು ಹಾಕೋಬೋದು. ನಾನು ಹಾಕಲಿಲ್ಲ, ಇದೇ ಇರಲಿ ಅಂತ ಚೇಂಜ್ ಮಾಡಿದೆ. ಹಾಗೆ ಬೆಳ್ಳುಳ್ಳಿ ಎಸಳು ಒಂದು 5-6. ಇಷ್ಟೆಲ್ಲ ಹಾಕಿಬಿಟ್ಟು ಫಸ್ಟು ಒಂದು ಸತಿ ಬಲ್ಸ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪು ನಿಮಗೆ ಗೊತ್ತಿದೆ ಅಲ್ಲ, ಇದರ ಇದು ತುಂಬ ಒಳ್ಳೆಯದು. ಇದನ್ನು ವಂಡರ್ ಲೀಫ್ ಅಂತ ಕರೀತಾರೆ. ಯಾಕಂದರೆ ಇದು ಕೆಲವಷ್ಟು ಡಿಸೀಸಸ್ಗೆ ಒಳ್ಳೆ ರಾಮಬಾಣ ಹಾಗೆ ಒಂದು ಔಷಧಿ ಇದು. ಮೆಂತ್ಯ ಸೊಪ್ಪೆ ಔಷಧಿ ನೋಡಿ. ಇದು ಕೋರ್ಸ್ ಪೌಡರ್ ಮಾಡಿರೋದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಕಾಂಪ್ಲೆಕ್ಸ್ ಕಾರ್ಬ್ಸ್ ಇದೆ. ಇದರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಕಮ್ಮಿ. ಮತ್ತು ಇದು ರಿಚ್ ಇನ್ ವಿಟಮಿನ್ ಎ ಆ್ಯಂಡ್ ಸಿ. ಮತ್ತು ಇದರಲ್ಲಿ ಬಿಟಾ ಕ್ಯಾರೋಟಿನ್ ಇದೆ. ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಆ ಮಸಾಲೆನ ಪೌಡರ್ನ ಗ್ರೈಂಡ್ ಮಾಡಿ ಫೈನ್ ಆಗಿ. ಇದು ಇದರಲ್ಲಿ ತುಂಬ ಫೈಬರ್ ಇದೆ, ಮತ್ತು ಪ್ರೋಟೀನ್ ಕೂಡ ತುಂಬ ಹೈ ಇದೆ. ಇದು ದಿವಸ ತಿಂದರೆ ನಾವೊಂದು ಇಂಟೆಸ್ಟೈನ್ ಎಲ್ಲ ಕ್ಲೀನ್ ಆಗಿಬಿಟ್ಟು ವೇಸ್ಟ್ ಎಲ್ಲ ಆರಾಮಾಗಿ ಫ್ಲಶ್ ಆಗುತ್ತೆ. ಈಗ ನೋಡಿ ಅದು ಗ್ರೈಂಡ್ ಮಾಡಿ ಆಯಿತು. ಈಗ ಕಟ್ ಮಾಡಿದಂಥ ಮೆಂತ್ಯ ಸೊಪ್ಪನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. 1 ಕಪ್ ಇದೆ ಅದು ಕಟ್ ಮಾಡೋದು, ಸಣ್ಣ ಕಟ್ ಮಾಡೋದು. ತೊಳೆದುಬಿಟ್ಟು ಎಲ್ಲ ನೀರು ಬಸ್ದು ಇಟ್ಟಿದ್ದೀನಿ. 1 ಟೀ ಸ್ಪೂನ್ ಅದಕ್ಕೆ ಧನಿಯಾ ಪೌಡ್ರ್ ಹಾಕಿ. ಹಾಗೇ ಒಂದು 1/3 ಟೀ ಸ್ಪೂನ್ ಪ್ರೋಟೋಕಾಲ್ ಅಂತ ಅರಶಿನ ಪುಡಿ ಹಾಕಿ. ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತೆ 1/2 ಟೀ ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ 2 ಟೀ ಸ್ಪೂನು ಮೈಲ್ಡಾಗಿ ಮಾಡಿರುವಂತಹ ಹುಣಸೆ ಹಣ್ಣಿನ ಜ್ಯೂಸ್ ಹಾಕ್ಕೊಳ್ಳಿ. ಮತ್ತು ಎಲ್ಲ ಒಟ್ಟಿಗೆ ಚೆನ್ನಾಗಿ ಕಂಬೈನ್ ಮಾಡಿ ಅದು ಕಂಬೈನ್ ಮಾಡಿಬಿಟ್ಟು ಅದರ ನಂತರ ಸ್ವಲ್ಪ 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 ಅದಕ್ಕೆ ಕಡಲೆ ಇಟ್ಟು ಹಾಕೋಬೇಕು. ನೋಡ್ಕೊಂಡು ಹಾಕ್ಕೊಳ್ಳಿ. 3 ಟೇಬಲ್ ಸ್ಪೂನ್ ಇಟ್ಟಿದ್ದೀನಿ, ಮೋಸ್ಟ್ಲಿ ಎಲ್ಲ ಬೇಕಾಗುತ್ತೆ. ಅದು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಎಲ್ಲ ಹಾಕೋಬೇಡಿ ಒಂದೇ ಸತಿ. ಬೇಕಾಗತ್ತೆ ಅದು ಮೋಸ್ಟ್ಲಿ, ಯಾಕಂದರೆ ಮೆಂತ್ಯ ಸೊಪ್ಪು ಎಷ್ಟು ತೊಳೆದ್ರೂ ಅದರಲ್ಲಿ ನೀರಿರುತ್ತೆ. ನಾವು ಒಂಚೂರು ಟ್ಯಾಮರಿನ ಜ್ಯೂಸು ಹಾಕಿದ್ದೀವಲ್ಲ, ಅದಷ್ಟು ಹಿಡಿಯುತ್ತೆ ಅದಕ್ಕೆ ಅಂತಂದ್ಬಿಟ್ಟು ಇನ್ನೂ ಹಾಕಬೇಡಿ. ಮಾಡುವಷ್ಟು ಅಷ್ಟೇ ಹಾಕಿದರೆ ಸಾಕಾಗುತ್ತೆ. ತುಂಬ ಹಾಕ್ಬಿಟ್ರೆ ಕಡಲೆ ಹಿಟ್ಟು ಜಾಸ್ತಿ ಆಗಿಬಿಟ್ರೆ ಅದು ಚೆನ್ನಾಗಾಗಲ್ಲ, ಗ್ರೇವಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಇಷ್ಟೇ ಸಾಕು, ಸೊಪ್ಪು ಕಾಣಬೇಕು ನಮಗೆ, ತುಂಬ ಹಿಟ್ಟಿರಬಾರ್ದು ಅದರಲ್ಲಿ. ಆವಾಗಲೇ ಅದು ಕರೆಕ್ಟಾಗಿ ಆಗುತ್ತೆ ಕಂಬೈನ್ ಆಗಿಬಿಟ್ಟು. ನೋಡಿ ಹೀಗಾಗಬೇಕು, ಸೊಪ್ಪು ಕಾಣಬೇಕು, ಹಿಟ್ಟು ಕಾಣಬಾರ್ದು. ಈಗ ಒಗ್ಗರಣೆ ತಯಾರು ಮಾಡೋಣ. 4-5 ಟೀ ಸ್ಪೂನು ಕುಕ್ಕಿಂಗ್ ಆಯಿಲು ಮೀಡಿಯಂ ಫ್ಲೇಮಲ್ಲಿ ಇಡಿ, ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಅದು ಕಾಯತ್ಲು. ಅದಕ್ಕೆ 1/2 ಟೀ ಸ್ಪೂನು ಸಾಸಿವೆ ಕಾಳು ಹಾಕಿ. ಅದು ನೋಡಿ ಈಗ ಚಟಪಟ ಅನ್ನತ್ತಲ್ಲ, ಇನ್ನೇನಪ್ಪ ಚಟಪಟ ಅನ್ನತ್ತೆ ಅನ್ಬೇಕಾದ್ರೆ 1/2 ಟೀ ಸ್ಪೂನು ಜೀರಿಗೆ ಕಾಳು ಹಾಕಿ. ತುಂಬ ಚೆನ್ನಾಗಾಗುತ್ತೆ ಡಿಶ್ಶು. ಒಂದು ಸತಿ ಮಾಡಿ ನೋಡಿ. ಇವಾಗ ಮೆಂತ್ಯ ಅಂತೂ ಫುಲ್ಲು ಸೀಸನಲ್ಲಿದೆ, ತುಂಬ ಚೆನ್ನಾಗಿ ಸಿಗುತ್ತೆ. 2 ಚಟಪಟ ಆಗ್ತಿದೆ ಅನ್ಬೇಕಾದ್ರೆ 2 ಪಿಂಚು ಹಿಂಗ್ ಪುಡಿ ಹಾಕ್ಕೊಳ್ಳಿ. ಹಾಗೆ 1/2 ಕಪ್ಪು ಕಟ್ ಮಾಡಿರೋಂಥ ಈರುಳ್ಳಿ, ನೀವು 3/4 ಕಪ್ ಹಾಕ್ಕೊಂಡ್ರೂ ನಡೆಯುತ್ತೆ. ಇದಕ್ಕೆ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ನೋಡಿ.
ಸಣ್ಣ ಕಟ್ ಮಾಡಿಟ್ಟಿದ್ರಿಂದ ಗ್ರೇವಿಲಿ ಸೇರ್ ಬಂದುಬಿಟ್ಟು, ಇದು ಇವಾಗ ಸ್ಕ್ವೀಸ್ ಆಗುತ್ತಲ್ಲ ಗ್ರೇವಿಲಿ ಸೇರ್ ಬಂದುಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಒಂದು ಅರ್ಧಕ್ಕಿಂತ ಅರ್ಧ ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ ಬೇಕಾದರೆ ನೋಡಿ ಸ್ವಲ್ಪ ಹಾಕ್ಕೋಬೋದು ಚೆಕ್ ಮಾಡಿಬಿಟ್ಟು. ಇವಾಗ ಅದು ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಷ್ಟರ ತನಕ ಕೈ ಆಡಿಸ್ಕೊಳ್ಳಿ. ನೋಡಿ ಆಯ್ತೀಗ ಟ್ರಾನ್ಸ್ಲೂಸೆಂಟು ಕಾಣ್ತಾ ಇದೆ ಅಲ್ವಾ. ಈಗ ಅದಕ್ಕೆ 1/8 ಟೀಸ್ಪೂನು ಪ್ರೋಟೋಕಾಲ್ ಟರ್ಮ್ ಇದು ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ 1 ಟೀಸ್ಪೂನು ಇದು ರೆಡ್ ಚಿಲ್ಲಿ ಪೌಡ್ರ್ ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ನಾನು ಮಿಕ್ಸ್ ಅದು ಬ್ಯಾಡ್ಗಿ ಮತ್ತು ಗುಂಟೂರು. ಹಾಗೆ 1/2 ಟೀಸ್ಪೂನು ಕಿಚನ್ ಕಿಂಗ್ ಮಸಾಲ ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಕೊಳ್ಳಿ. ಒಂದು ನಿಮಿಷನಾದರೂ ಆಗುತ್ತೆ ಲೋ ಫ್ಲೇಮಲ್ಲೇ. ಈಗ ನಾವು ಮಸಾಲೆ ರುಬ್ಬಿಟ್ಟಿದ್ದೀವಲ್ಲ ಅದನ್ನ ಹಾಕ್ಕೊಳ್ಳಿ. ಅದು ಹಸಿ ಅಲ್ವಾ, ಅದರಿಂದ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದನ್ನು. ಅದರಲ್ಲಿ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಅದನ್ನು. ಅದೆಲ್ಲ ಪೂರ್ತಿ ಇದ್ರ ಜೊತೆ ಸೇರಿ ಇದು ಬೆಳ್ಳುಳ್ಳಿ ಗಿಳ್ಳುಳ್ಳಿ ಎಲ್ಲ ಇದೆಯಲ್ಲ ಚೆನ್ನಾಗಿ ಪರಿಮಳಯುಕ್ತ ಆಗಬೇಕು. ಗಮ್ ಅಂತ ಪರಿಮಳ ಬರಬೇಕು ಅಷ್ಟೊತ್ತು ತನಕ. ನೋಡಿ ಇವಾಗ ನೋಡಿ ಪ್ಯಾನಿಂದ ಬಿಟ್ಟು ಬಂದುಬಿಡ್ತು ಕಾಣತ್ತಲ್ಲ. ಈಗ ಅದಕ್ಕೆ ಟೊಮೆಟೊ ಪ್ಯೂರಿ ಹಾಕ್ಕೊಳ್ಳಿ 1 ಕಪ್. ಚೆನ್ನಾಗಿ ಹಣ್ಣಾಗಿರೋದು ಹುಳಿ ಟೊಮೆಟೊ ಅಲ್ಲ, ಬೇಬಿ ಟೊಮೆಟೊ ಅಂದರೆ ಹುಳಿ ಸಿ ಟೊಮೆಟೊ, ಪಲ್ಪಿ ಟೊಮೆಟೊ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂತಂದರೆ ಅದು ಒಂಥರ ಬಿಟ್ಟು ಬರಬೇಕು ಹಾಗೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ, ಕಾಣ್ತಾ ಇದೆಯಲ್ಲ. ಈಗ ಅದಕ್ಕೆ ನಾವು ಮಿಕ್ಸಿ ಬೌಲ್ ತೊಳೆದಿರುವಂಥ ನೀರು ಹಾಕ್ಕೊಳ್ಳಿ. 1 1/2 ಕಪ್ ಹಾಕ್ಕೊಂಡ್ರೂ ಅಡ್ಡಿ ಇಲ್ಲ. ನಿಮ್ಗೆ ಇನ್ನೂ ಬೇಕಾದರೆ ಇನ್ನೊಂದು 1/2 ಕಪ್ ಹಾಕ್ಕೋಬೋದು ಪ್ಯೂರಿ ಇದು ಗ್ರೇವಿ ಜಾಸ್ತಿ ಬೇಕಾದರೆ. ಇವಾಗ ಸ್ವಲ್ಪ ಸಾಲ್ಟ್ ಚೆಕ್ ಮಾಡಿ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಚೆನ್ನಾಗಿ ಕಂಬೈನ್ ಆಗುತ್ತೆ. ವಾ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗ್ಬಿಡ್ತು ರೀ. ಇವಾಗಲೇ ನೋಡಿದ್ರೆ ತಿನ್ನಬೇಕು ಅಂತ ಅನ್ಸುತ್ತಲ್ಲ, ಅಷ್ಟು ಚೆನ್ನಾಗಾಗಿದೆ ಗ್ರೇವಿ. ಫಸ್ಟ್ ಕ್ಲಾಸ್ ಆಗಿದೆ. ಇವಾಗ ಕವರ್ ಅಂಡ್ ಕುಕ್ ಮಾಡಿ 2 ನಿಮಿಷ ತನಕ ಲೋ ಫ್ಲೇಮಲ್ಲಿ. ನೋಡಿ ಇವಾಗ ಗ್ರೇವಿ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿದೆ, ಸೈಡಲ್ಲಿ ಸ್ವಲ್ಪ ಎಣ್ಣೆನೂ ಬಿಟ್ಟಿದೆ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ಈಗ ಅದಕ್ಕೆ ನಾವು ಮೆಂತ್ಯ ಸೊಪ್ಪಿಂದು ಬಾಲ್ಸ್ ಮಾಡಿ ಇಟ್ಟಿದ್ದೀವಲ್ಲ ಪ್ಲೇಟಲ್ಲಿ, ಅದನ್ನ ಹಾಕ್ಕೊಳ್ಳಿ. ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಹಾಕ್ಕೊಳ್ಳಿ. ಆಯ್ತಲ್ಲ. ಈಗ ಅದನ್ನು ಕವರ್ ಅಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 2 ನಿಮಿಷ ತನಕ. ಯಾಕಂದರೆ ಅದು ಚೆನ್ನಾಗಿ ಅಡಿ ಪಾರ್ಟು ಕುಕ್ ಆಗಿ ಬರುತ್ತೆ ಆವಾಗ 2 ನಿಮಿಷದಲ್ಲಿ. ನೋಡಿ ಮೇಲ್ಗಡೆಯಿಂದ ಕಲರ್ ಚೇಂಜ್ ಆಗಿಲ್ಲ, ಕೆಳಗಡೆ ಇವಾಗ ರಿವರ್ಸ್ ಮಾಡಬೇಕಾದ್ರೆ ನೋಡಿ ಕಲರ್ ಚೇಂಜ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ. ನೋಡಿ ಒಂಥರ ಡಾರ್ಕ್ ಗ್ರೀನ್ ಆಗಿಬಿಡುತ್ತದು. ನೋಡಿ ಎಲ್ಲದನ್ನು ಚೇಂಜ್ ಮಾಡಿದ್ದೀನಿ, ಎಲ್ಲನೂ ರಿವರ್ಸ್ ಮಾಡಿದ್ದೀನಿ, ಕಾಣ್ತಾ ಇದೆಯಲ್ಲ. ನೋಡಿ ಮಾಡದೇ ಇರೋದೆಲ್ಲ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇವಾಗ ಮತ್ತೆ ಕವರ್ ಅಂಡ್ ಕುಕ್ ಮಾಡಿ 3 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಈಗ ಕಂಪ್ಲೀಟಾಗಿ ಕುಕ್ಕಾಗಿ ಬಂದಿರುತ್ತೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿರುತ್ತೆ, ಡಿಶ್ ಬಾಯ್ಲ್ ಆಗ್ತಾ ಇದೆ, ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಆಯಿಲು ಬಿಟ್ಟಿದೆ ಸೈಡಲ್ಲಿ, ಪೂರ್ತಿ ಕುಕ್ ಆಗಿದೆ. ಇವಾಗ ತೋರಿಸ್ತೀನಿ ನೋಡಿ, ನಮಗೆ ಒಂದು ಬಾಲ್ ತೆಗೆದು ತೋರಿಸ್ತೀನಿ ಹೆಂಗಾಗಿದೆ ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೋದು, ನಾನು ಮಾಡಲಿಲ್ಲ. ನೋಡಿ ಹೆಂಗೆ ಕಾಣುತ್ತೆ, ನೋಡಿ ಎಲ್ಲ ಕುಕ್ ಆಗಿದೆ, ತುಂಬ ರುಚಿಯಾಗುತ್ತೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಗಾರ್ನಿಷ್ ಮಾಡ್ಕೊಳ್ಳಿ. ಇದನ್ನು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಎಂಜಾಯ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನೀವು ಕೂಡ ಈ ರೆಸಿಪಿನ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಬರೀರಿ. ಎಲ್ಲರಿಗೆ ನಮಸ್ಕಾರ.